ಎಲ್ಲರೂ ಚೆನ್ನಾಗಿರಲಿ ಅನ್ನೋದೇ ಒಂದು ಸಂವಿಧಾನದ ಕೂಡ ಆಶಯ. ಮೈಸೂರು ಗಾಯತ್ರಿ ಥಿಯೇಟರ್ ಇದು ಒಂದು ಚಿತ್ರದ ಮುಖಾಂತರ ಎಲ್ಲ ಆಗಲಿ, ಒಂದು ಸುಭದ್ರ ಭಾರತ ಆಗಲಿ, ನೊಂದವ್ರಿಗೆ ಯಾವಾಗಲೂ ನ್ಯಾಯ ಸಿಗಲಿ ಸರ್. ಜೈ ಭೀಮ್, ಜೈ ಭಾರತ್. ಜೈ ಭೀಮ್, ಚೆನ್ನಾಗಿದೆ ಸರ್. ಆದರೆ ನಮ್ಮ ದಲಿತರದ ಬಗ್ಗೆ ನೀವು ತಿಳಿದಿರೋದು ಅಂದರೆ ಖುಷಿ ಆಗುತ್ತೆ. ಮುಂದೆ ಚೆನ್ನಾಗಿರಬೇಕು, ನಮ್ಮ ಎಲ್ಲ ಭೇದ ಭಾವಗಳನ್ನ ಬಿಟ್ಟು ನಾವೆಲ್ಲ ಒಂದಾಗಿರ್ಬೇಕು ಅನ್ನೋದೇ ನಮ್ಗೆ ಸಂತೋಷ ಆಗುತ್ತೆ ಸರ್. ಫಿಲಮ್ ತುಂಬ ಚೆನ್ನಾಗಿದೆ. ಇದಷ್ಟೇ, ಇದು ಬರೀ ಫಿಲಮ್ಗಷ್ಟೇ ಮೀಸಲಾಗಿ ಬರ್ತದೆ. ಎಲ್ಲ ಚಾಲ್ತಿಲಿ ಬರಬೇಕು ಈ ಥರ, ಮಹಿಳೆಯರು ಹೆಚ್ಚು ಧೈರ್ಯವಾಗಿ ಓಡಾಡೋದನ್ನು ಕಲಿಬೇಕು, ಎಲ್ಲರೂ ಕೂಡ ಈಕ್ವಾಲಿಟಿ ಅನ್ನೋದು ಸಿಗಬೇಕು. ಥ್ಯಾಂಕ್ ಯು. ಜೈ ಭೀಮ್. ಹೇಗಿದೆ ಸಿನಿಮಾ? ಹೇಗಿತ್ತು? ಸಾಮಾಜಿಕ ಚಿಂತನೆಯಲ್ಲಿ ತೋರಿಸ್ಕೊಂಡಂಥ ಒಂದು ಸಿನಿಮಾ ಆಗಿದೆ. ಇದು ಎರಡು ಆಯಾಮದಲ್ಲಿ ನಾವು ನೋಡ್ಬೋದು, ಒಂದು ಸಿನಿಮಾದಲ್ಲಿ ನೋಡ್ಬೋದು, ಇನ್ನೊಂದು ನಿಮ್ಮ ಅಭಿನಯದಲ್ಲಿ ಭಾಳ ಹೆಚ್ಚಾಗಿ ನೋಡ. ದಲಿತರ ಒಂದು ನೋವು ನೋಲಿಗಳನ್ನು ಒಂದು ಸಣ್ಣ ತುಣುಕಾಗಿ ತಗೊಂಡು ಈ ಸಿನಿಮಾವನ್ನು ಮಾಡಿದ್ದೀರಿ, ಭಾಳ ಅದ್ಭುತವಾಗಿ ಬಂದಿದೆ. ಇಂಥ ಸಿನಿಮಾಗಳನ್ನು ನೋಡಬೇಕು, ಪ್ರೋತ್ಸಾಹವನ್ನು ಕೊಡಬೇಕು. ವಿಶೇಷವಾಗಿ ನಿಮ್ಮಂಥ ಕಲಾವಿದರು ಇಂಥ ಒಂದು ಅದ್ಭುತವಾದಂಥ ನಟನೆಯನ್ನು ಮಾಡಿದ್ದಾರೆ. ಜೈ ಭೀಮ್, ಜೈ ಭಾರತ್. ಜೈ ಭೀಮ್. ಹಾಗಾಗಿ ಇವತ್ತಿನ ಯುವಕರು ಅದರ ವಿರುದ್ಧ ಹೋರಾಟ ಮಾಡುವಂಥ ಶಕ್ತಿಯನ್ನು ಈ ಸಿನಿಮಾ ಕೊಡ್ತಾ ಇದೆ. ಕಾನೂನು ಏನಾರ ಇರಲಿ, ಆದರೆ ಅದನ್ನು ನೋಡ್ತಾ ಇದ್ದಾಗೆ ನಿನ್ನೆ ಅಸಹಾಯಕರು, ದಲಿತರು, ಇನ್ನು ಜಾತಿಯ ಆಧಾರದ ಮೇಲೆ, ಶ್ರೀಮಂತಿಕೆ ಆಧಾರದ ಮೇಲೆ ತುಳಿತಕ್ಕೆ ಒಳಗಾಗುವಂಥದ್ದನ್ನು ಇನ್ನು ಮುಂದೆ ಸಹಿಸಲ್ಲ ಅನ್ನುವಂಥ ಮೆಸೇಜ್ ಕೊಟ್ಟಿದೆ. ಚೆನ್ನಾಗಿದೆ, ಟೋಟಲ್ ಆಗಿ ಚೆನ್ನಾಗಿದೆ ಫಿಲ್ಮ್. ಸಿನಿಮಾ ನೋಡ್ಬೇಕಂತ ತುಂಬಾ ಜನ ಇನ್ನು ಕಾತರದಿಂದ ಕಾಯ್ತಿದ್ದಾರೆ. ಖಂಡಿತ ಖಂಡಿತ. ಸರ್, ಸಿನಿಮಾ ಹೇಗಿದೆ? ಒಳ್ಳೆ ಮೆಸೇಜ್ ಇರೋಂತ ಪಿಕ್ಚರ್ ಆಶೀರ್ವಾದ ಇದ್ರೆ ಇದನ್ನ ನೋಡ್ಕೊಂಡ್ರೆ ಎಲ್ಲರೂ ನಮ್ಮವ್ರು ಭಾರಿ ಎಚ್ಚರ ಆಗಿ ಚೆನ್ನಾಗಿದೆ. ಇದು ಫಿಲಮ್ ತುಂಬಾ ಚೆನ್ನಾಗಿದೆ. ಫಿಲಮ್ಗಳು ತುಂಬಾ ತೆಗಿಬೇಕು ಸರ್, ಬರೀ ಇಷ್ಟೇ ಅಲ್ಲ, ಮುಂದೆ ಸಂಬಂಧಪಟ್ಟಂಗೆ ಇದನ್ನ ಯಾವ ತರ ತಗೊಂಡು ಹೋಗ್ಬೇಕು, ಸಮಾಜದಲ್ಲಿ ಜನರು ಯಾವ ಬದಲಾವಣೆ ಆಗ್ಬೇಕು, ಬರೀ ಇಷ್ಟಕ್ಕೆ ಮುಗೀತಾ? ಅವ್ರಿಗೆ ಒಳ್ಳೆ ಮೆಸೇಜ್ ಕೊಡೋದು ಕಾನೂನುಬದ್ಧವಾಗಿ ಅವ್ರು ಏನೇನು ತಿಳ್ಕೊಬೇಕು, ಅದರಿಂದ ಇದರಿಂದ ಭಾಳ ಬೇಗ ಕ್ಲಿಯರಿಟಿ ಕೊಡ್ಬೋದು ಅಂತ. ಮಾಡಿದ್ಮೇಲೆ ನಾವು ಮಾಡೋದ್ರಲ್ಲಿ ತಪ್ಪಿಲ್ಲ. ಅವ್ರು ಜಾತಿವಾದ ಮಾಡ್ತಾರೆ ಅಂದ್ರೆ ನಾವು ಜಾತಿವಾದನೇ ಬಂಡವಾಳ ಹಾಕಿದ್ಕ ನಮ್ಮ ಶಕ್ತಿ. ಫಿಲಮ್ಗಳು ತೆಗೀರಿ, ನೀವು ಹೆದರಬೇಡಿ, ನಾವಿದ್ದೀವಿ ನಿಮ್ಮ ಜೊತೆಗೆ. ಆಲ್ ಓವರ್ ಇಂಡಿಯಾ ದಲಿತ್ಸ್ ಇದ್ದೀವಿ, ಎಲ್ಲ ಲ್ಯಾಂಗ್ವೇಜಲ್ಲೂ ಮಾಡಿ, ನಾವು ಸಪೋರ್ಟ್ ಮಾಡ್ತೀವಿ. ನಾವು ನೋಡ್ತೀವಿ, ಸಪೋರ್ಟ್ ಮಾಡ್ತೀವಿ. ಸೆಕೆಂಡ್ ಭಾಗ ಬರಲಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.